ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ ಅಧ್ಯಾಯ 7 ಸಭೆಯ ಬಿಡುಗಡೆ ಹಾಗೂ ಉನ್ನತಕ್ಕೇರಿಸಲ್ಪಡುವುದು. ಸಭೆಯ ಬಿಡುಗಡೆಯು ಸಮೀಪಿಸುತ್ತಿದೆ. ಎಲ್ಲ ಮಾನವ ಜಾತಿಗೆ ಇದು ಬಿಡುಗಡೆಯ ಮುನ್ಸೂಚಕ. ಅದರ ದಿನಾಂಕವನ್ನು ಅಂದಾಜಿಸಲಾಗಿದೆ. ಲೋಕದ ಮೇಲೆ ಬರುವ ಸಂಗತಿಗಳಿಂದ ಸಂತರುಗಳು ಹೇಗೆ ಪಾರಾಗುತ್ತಾರೆ? ಆಕೆಗೆ ದೇವರು ಹೇಗೆ ಮತ್ತು ಯಾವಾಗ ಸಹಾಯ ಮಾಡುತ್ತಾನೆ? ಆಕೆಯ ಅಂತಿಮ ಬಿಡುಗಡೆಯ ರೀತಿ ಮತ್ತು ಸಂದರ್ಭಗಳು. ಕ್ರಿಸ್ತನಲ್ಲಿ ನಿದ್ರೆ ಹೋದವರಿಗೆ ಮೊದಲಿಗೆ ಬಿಡುಗಡೆ. ಸಭೆಯ ಜೀವಂತ ಸದಸ್ಯರುಗಳ ಮಾರ್ಪಡುವಿಕೆ. ಅವರು ಮರಣ ಹೊಂದುತ್ತಾರೋ? ಇಂದಿನಿಂದ ಕರ್ತನ ಭಕ್ತರಾಗಿ ಸಾಯುವವರು ಧನ್ಯರು. ಇವುಗಳ ಬಗ್ಗೆ ಈ ಅಧ್ಯಯನದಲ್ಲಿ ಓದಿ ತಿಳಿದುಕೊಳ್ಳೋಣ. ನೋಡಿರಿ, ನಿಮ್ಮ ತಲೆ ಎತ್ತಿರಿ, ನಿಮ್ಮ ಬಿಡುಗಡೆಯು ಸಮೀಪವಾಗಿದೆ. ಲೂಕ 21:28. ಪ್ರವಾದನೆಯ ದೀವಿಗೆ ಮೂಲಕವಾಗಿ ನಾವು ಸುಗ್ಗಿಯ ಅದ್ಭುತ ಘಟನೆಗಳನ್ನು, ಅವುಗಳು ಮಹಾಸಂಕಟದ ಸಮಯದಲ್ಲಿ ಪರಾಕಷ್ಟೆಯನ್ನು ತಲುಪುವುದನ್ನು ಪತ್ತೆ ಹಚ್ಚಿದ್ದೇವೆ. ಈ ಘಟನಾ ಅವಧಿಯಲ್ಲಿ ಸಭೆಯ ವಾಗ್ದತ್ತವಾದ ಬಿಡುಗಡೆ ಮತ್ತು ಉನ್ನತಿಗೆ ಏರಿಸಲ್ಪಡುವುದು ಯುಕ್ತವಾಗಿದೆ ಎಂಬುದನ್ನು ನಾವು ನೆನಪಿಸಿಕೊಳ್ಳುವಾಗ, ಸಂತರುಗಳಿಗೆ ಈಗ ಕೇಂದ್ರೀಯ ಆಸಕ್ತಿಯುಳ್ಳ ಸಂಗತಿಗಳು ಅವರ ಬಿಡುಗಡೆಯ ಬಗ್ಗೆ ಅದರ ಸಮಯ, ರೀತಿ ಮತ್ತು ಪರಿಸ್ಥಿತಿಗಳು ಆಗಿವೆ. ಸುಗ್ಗಿಯ ಘಟನೆಗಳು ಹಾದು ಹೋಗುವುದನ್ನು ಕಂಡ ಕೂಡಲೇ ನಮ್ಮ ಭವ್ಯವಾದ ನಿರೀಕ್ಷೆಯು ತ್ವರಿತವಾಗಿ ನಿಜವಾಗುತ್ತಿರುವುದನ್ನು ನಾವು ನಿರೀಕ್ಷಿಸಬಹುದೆಂದು ನಮ್ಮ ಕರ್ತನು ನಮಗೆ ಕಲಿಸಿಕೊಟ್ಟಿದ್ದಾನೆ. ಆದುದರಿಂದ ಈಗ ನಾವು ಈ ಲಕ್ಷಣಗಳು ಕೂಡಿಬರುವ ನಿದರ್ಶನಗಳನ್ನು ಗುರುತಿಸುವಾಗ ನಾವು ನಮ್ಮ ತಲೆಗಳನ್ನು ಎತ್ತಿ ಬರಲಿರುವ ಭವ್ಯತೆಯ ಬಗ್ಗೆ ಉಲ್ಲಾಸಗೊಳ್ಳುತ್ತೇವೆ. ಯಾಕೆಂದರೆ ಉದಯವು ಬಂದಿದೆ. ಸ್ವಲ್ಪ ಅವಧಿಯ ಕತ್ತಲೆಯು ಮಧ್ಯೆ ಪ್ರವೇಶಿಸಬೇಕು. ಈ ಉಲ್ಲಾಸವು ಅದರ ಗುಣಲಕ್ಷಣದಲ್ಲಿ ಸ್ವಾರ್ಥವಾಗುವುದಲ್ಲ. ಯಾಕೆಂದರೆ ಕ್ರಿಸ್ತನ ಸಭೆ ಬಿಡುಗಡೆ ಮತ್ತು ಮೇಲೆತ್ತುವಿಕೆಯ ಎಲ್ಲ ಸಂಗತಿಗಳಿಗೆ ಮಹಾಗುಲಾಮಗಿರಿಯ ಬಲತ್ಕಾರ ಮತ್ತು ದಬ್ಬಾಳಿಕೆಗಳು, ರೋಗದ ಛಾಯೆ ಮತ್ತು ನೋವಿನ ಮತ್ತು ಸಾವಿನ ಸೆರೆಮನೆಯಿಂದ ಪಾಪ ಮುಂತಾದವುಗಳು ಬಿಡುಗಡೆಗೆ ಮುನ್ಸೂಚಕವಾಗಿರುತ್ತದೆ. ಜಗತ್ತೆಲ್ಲ ಇಂದಿನವರೆವಿಗೂ ನರಳುತ್ತಾ ಪ್ರಸವ ವೇದನೆ ಪಡುತ್ತಾ ಇರುತ್ತದೆಂದು ನಾವು ಬಲ್ಲೆವು. ಇದು ಮಾತ್ರವಲ್ಲದೆ ಪ್ರಥಮ ಫಲವಾಗಿರುವ ಪವಿತ್ರಾತ್ಮ ವರವನ್ನು ಹೊಂದಿರುವ ನಾವಾದರೂ ದೇವರ ಪುತ್ರರ ಪದವಿಯನ್ನು, ಅಂದರೆ ದೇಹಕ್ಕೆ ಬರಬೇಕಾದ ಮುನ್ಸೂಚನೆಯನ್ನು ಎದುರು ನೋಡುತ್ತಾ ನಮ್ಮೊಳಗೆ ನರಳುತ್ತೇವೆ. ರೋಮ 8:22-23. ಏಕೆಂದರೆ ಯಹೋವ ದೇವರ ವ್ಯವಸ್ಥೆಯ ಪ್ರಕಾರ ಮಹಾ ಆಡಳಿತಗಾರನಾದ ಕ್ರಿಸ್ತನು ಶಿರಸ್ಸಾಗಿ ಮತ್ತು ದೇಹವು ಸಂಪೂರ್ಣವಾಗಿ ಪೂರ್ಣ ಅಧಿಕಾರಕ್ಕೆ ಬರುವವರೆವಿಗೆ ನೂತನ ಕಾರ್ಯವನ್ನು ಸ್ಥಾಪಿಸಲಾಗುವುದಿಲ್ಲ. ಶಾರೀರಿಕ ಇಸ್ರಾಯೇಲ್ಯರ ಬಿಡುಗಡೆಯು ನಾವು ನೋಡುವಂತೆ 1914 ನಂತರದಲ್ಲಿ ಆಗುವಂತೆ ನಿಶ್ಚಯವಾಗಿರುವುದರಿಂದ ಸಂತರುಗಳ ಬಿಡುಗಡೆಯು 1914 ನಂತರದ ಯಾವ ಸಮಯದಲ್ಲಿಯೂ ಆಗುತ್ತದೆ ಎಂಬುದು ಸ್ಪಷ್ಟ. ಮತ್ತು ಕೋಪಿಸಿಕೊಂಡ ಜನಾಂಗಗಳಿಗೆ ನಂತರದಲ್ಲಿ ಸುಮ್ಮನಿರುವಂತೆ ಅಧಿಕಾರಯುಕ್ತವಾಗಿ ಆದೇಶಿಸಲಾಗುವುದು. ಯಹೋವನಿಂದ ಅಭಿಷೇಕ ಹೊಂದಿದವರ ಶಕ್ತಿಯನ್ನು ಗ್ರಹಿಸಿಕೊಳ್ಳುವಂತೆ ಮಾಡಲಾಗುವುದು. 1914 ನಂತರ ಕ್ರಿಸ್ತನ ದೇಹದ ಕಡೆಯ ಸದಸ್ಯರುಗಳಾದವರು ಮಹಿಮೆ ಹೊಂದಿ ನಮಗೆ ನೇರವಾಗಿ ತಿಳಿಸಲಾಗಿಲ್ಲ. ಆದರೆ ಶರೀರಾಧಾರಿಯಾಗಿ ಅವರ ಕಾರ್ಯವು ಮಾಡಿ ಮುಗಿಸುವವರೆವಿಗೆ ಖಂಡಿತವಾಗಿಯೂ ಅಲ್ಲ. ಅಥವಾ ನಾವು ಅವರುಗಳು ಆ ಕಾರ್ಯವು ನೆರವೇರಿದ ಮೇಲೂ ಬಹಳ ಕಾಲ ಉಳಕೊಳ್ಳುತ್ತಾರೆಂದು ಊಹಿಸಲಾಗದು.
ಈ ಎರಡೂ ಆಲೋಚನೆಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಾವು ಬಿಡುಗಡೆಯ ಸಮಯವನ್ನು ಅಂದಾಜಿಸಬಹುದು. ದೇಹದ ಯಾವ ಜೀವಂತ ಸದಸ್ಯರಾದರೂ ಬಿರುಗಾಳಿಯು ಸೇರಿ ಬರುವುದನ್ನು ನೋಡಬಹುದು ಮತ್ತು ಅದು ತರುವ ಕಾಲವೊಂದು ತೊಂದರೆಗಳಲ್ಲಿ ಪಾಲು ತೆಗೆದುಕೊಳ್ಳಬಹುದೆಂದು ಸೂಚನೆಗಳು ಇರುವಾಗ ಅವುಗಳಲ್ಲಿ ಯಾರೂ ಅದರ ಮೂಲಕ ಸಮಗ್ರವಾಗಿ ಹಾದು ಹೋಗುವುದಿಲ್ಲ ಎಂಬುವಂಥದ್ದೇ.